ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನನ್ನ ಸೌಮ್ಯ. ಇವತ್ತಿನ ವಿಡಿಯೋನಲ್ಲಿ ಮೂಗಿನಲ್ಲಿ ರಕ್ತಸ್ತಾವ ಯಾವ ಕಾರಣಕ್ಕಾಗುತ್ತೆ, ಈ ಥರ ಆದಾಗ ನಾ ಯಾವ ರೆಮಿಡಿಯನ್ನು ಫಾಲೋ ಮಾಡಬೇಕು ಅಂತ ಈಗ ನಾವು ತಿಳಿಯೋಣ. ಸಹಜವಾಗಿ ಮೂಗಿನಲ್ಲಿ ಏನಾದರೂ ಗಾಯ ಆದಾಗ, ಬೈ ಮಿಸ್ ಆಗಿ ಮೂಗಿಗೆ ಏನಾದರೂ ತಗಲಿದ್ರೆ ಆಗ ನಮಗೆ ಮೂಗಿನಿಂದ ರಕ್ತಸ್ತಾವ ಅನ್ನೋದು ಆಗೋದು ಸಹಜನೇ. ಮತ್ತೊಂದು ರೀಸನ್, ಬಾಡಿ ಹೀಟ್ ಆದಾಗಲೂ ಸಹ ನಮಗೆ ಮೂಗಿನಲ್ಲಿ ರಕ್ತಸ್ತಾವ ಆಗುತ್ತೆ. ಹಾಗೆ ವಾತಾವರಣದಲ್ಲಿ ಮೇನ್ ರೀಸನ್ ಬಂದ್ಬಿಟ್ಟು, ವಾತಾವರಣದಲ್ಲಿ ಯಾವಾಗ ತೇವಾಂಶ ಕಡಿಮೆ ಆಗುತ್ತೋ ಆಗ ತುಂಬ ಜನರಿಗೆ ಈ ಸಮಸ್ಯೆ ಅನ್ನೋದು ಕಾಣ್ತಾ ಇರ್ತೀವಿ. ಈ ಸಮಸ್ಯೆ ಹೆಚ್ಚಾಗಿ ಯಾರಿಗೆ ಕಂಡುಬರುತ್ತೆ ಅಂದರೆ ಚಿಕ್ಕ ಮಕ್ಕಳಲ್ಲಿ, ಹಾಗೆಯೇ ಸ್ತ್ರೀಯರಲ್ಲಿ, ದೊಡ್ಡವರಲ್ಲಿ ಈ ಸಮಸ್ಯೆಯನ್ನು ನಾವು ಹೆಚ್ಚಾಗಿ ಕಾಣ್ತಾ ಇರ್ತೀವಿ. ನಿಮಗೆ ಗೊತ್ತಾ, ನಮ್ಮ ಮೂಗು ತುಂಬಾ ಸೂಕ್ಷ್ಮವಾದ ಭಾಗ. ನಮ್ಮ ಮೂಗು ಹೇಗೆ ಸೂಕ್ಷ್ಮವಾಗಿರುತ್ತೋ ಹಾಗೆಯೇ ನಮ್ಮ ಮೂಗಿನಲ್ಲಿ ಒಳಗೆ ಇರೋ ಭಾಗಗಳು ಸಹ ಅತೀ ಸೂಕ್ಷ್ಮವಾಗಿರುತ್ತೆ. ನಾವು ತುಂಬಾ ಹುಷಾರಾಗಿ ಇರಬೇಕಾಗತ್ತೆ. ಕೆಲವರಿಗೆ ಒಂದು ಸ್ವಲ್ಪ ಒತ್ತಡ ಹೆಚ್ಚಾದರೂ ಸಹ ಅಂಥವ್ರಿಗೆ ಮೂಗಿನಿಂದ ರಕ್ತಸ್ರಾವ ಆಗೋ ಸಾಧ್ಯತೆ ಹೆಚ್ಚಾಗೇ ಇರುತ್ತೆ. ಇನ್ನು ಕೆಲವರಿಗೆ ಒಂದು ಬ್ಯಾಡ್ ಹ್ಯಾಬಿಟ್ ಇರುತ್ತೆ, ಏನು ಅಂದರೆ ಯಾವಾಗ್ಲೂ ಮೂಗಿನಲ್ಲಿ ಬೆರಳನ್ನು ಇಟ್ಕೊಳ್ಳೋ ಅಭ್ಯಾಸ ಇರುತ್ತೆ. ಆಗ ಕೆಲವೊಂದ್ಸಲ ಏನಾಗುತ್ತೆ, ಯಾವುದೋ ಒಂದು ರೀಸನಿಂದ ಮೂಗಿನ ಒಳಗಡೆ ಗಾಯ ಆಗಿರುತ್ತೆ. ಅದು ಗೊತ್ತಿಲ್ಲದೆ ನಾವು ಸಡನ್ನಾಗಿ ನಾವು ಮೂಗಿನೊಳಗೆ ನಾವು ಬೆರಳಿಟ್ಟಾಗ ಆ ಗಾಯಕ್ಕೆ ತಗಲಿ, ಆಗ ನಮಗೆ ರಕ್ತಸ್ರಾವ ಆಗೋ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಯಾವಾಗ್ಲೂ ನಮ್ಮ ಮೂಗಿನ ರಂಧ್ರಗಳಲ್ಲಿ ತೇವಾಂಶ ಹೆಚ್ಚಾಗಿರಬೇಕು. ಯಾವಾಗ ಹೆಚ್ಚಾಗಿರುತ್ತೋ ಆಗ ನಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಯಾವಾಗ ನಮಗೆ ಸಮಸ್ಯೆ ಬರುತ್ತೆ, ಯಾವಾಗ ವಾತಾವರಣದಲ್ಲಿ ತೇವಾಂಶ ಕಡಿಮೆ ಆಗುತ್ತೋ ಆಗ ನಮಗೆ ಸಮಸ್ಯೆ ಅನ್ನೋದು ಉದ್ಭವ ಆಗುತ್ತೆ. ಹೇಗೆ ಅಂದರೆ, ನಮ್ಮ ಚರ್ಮ ಹೇಗೆ ಒಡೆದಂತಾಗುತ್ತೋ ಹಾಗೆಯೇ ನಮ್ಮ ಮೂಗಿನ ಒಳಗಡೆ ತೇವಾಂಶ ಸಹ ಆ ಟೈಮಲ್ಲಿ ಕಡಿಮೆ ಆಗಿರುತ್ತೆ. ಯಾವಾಗ ತೇವಾಂಶ ಅನ್ನೋದು ಕಡಿಮೆ ಆಗುತ್ತೋ ಆಗ ಮೂಗಿನಲ್ಲಿ ಆಟೋಮೆಟಿಕ್ ಆಗಿ ಧೂಳು ಅನ್ನೋದು ಹೆಚ್ಚಾಗುತ್ತೆ. ಆ ಸಮಯದಲ್ಲಿ ಮಕ್ಕಳೇನಾದರೂ ಮೂಗಿನಲ್ಲಿ ಅಪ್ಪಿತಪ್ಪಿ ಬೆರಳನ್ನು ಇಟ್ಕೊಳ್ಳೋದ್ರಿಂದ ಆ ಟೈಮಲ್ಲಿ ರಕ್ತಸ್ರಾವ ಅನ್ನೋದು ಆಗುತ್ತೆ. ನಮ್ಮ ದೇಹದ, ನಿಮಗೆ ಗೊತ್ತಾ, ನಮ್ಮ ದೇಹದ ಬೇರೆ ಭಾಗಗಳಿಗಿಂತ ನಮ್ಮ ಮೂಗಿನಲ್ಲಿ ರಕ್ತನಾಳಗಳು ತುಂಬಾ ಹೆಚ್ಚಾಗಿದೆ ಅಂತ. ಮುಖ್ಯವಾಗಿ ಯಾವ ಭಾಗದಲ್ಲಿ ಅಂದರೆ ಸ್ಪೆಕ್ಟ್ರಮ್ ಅಂತ ಮಧ್ಯಭಾಗದಲ್ಲಿ ಇರುತ್ತೆ. ಆ ಭಾಗದಲ್ಲಿ ತುಂಬಾ ಅಧಿಕವಾಗಿ ರಕ್ತನಾಳಗಳಿರುತ್ತೆ, ತುಂಬಾ ಸೂಕ್ಷ್ಮವಾಗಿರುತ್ತೆ. ಇದೇ ಕಾರಣದಿಂದ ಸ್ವಲ್ಪ ಸಮಸ್ಯೆ ಬಂದರೂ ತುಂಬ ಬೇಗನೆ ನಮಗೆ ಮೂಗಿನಲ್ಲಿ ರಕ್ತಸ್ರಾವ ಅನ್ನೋದು ಬರುತ್ತೆ, ಇದೇ ರೀಸನಿಂದಲೇ. ಹಾಗಾದರೆ ಚಿಕ್ಕ ವಯಸ್ಸವ್ರಿಗೆ, ಚಿಕ್ಕ ಮಕ್ಕಳಿಗೇನೋ ಈ ರೀಸನ್ ಅಂತ ಹೇಳಿದೆ, ಹಾಗಾದರೆ ದೊಡ್ಡವ್ರಿಗೆ ಯಾಕೆ ಬರುತ್ತೆ? ಬಿ ಪಿ ಹೆಚ್ಚಾದಾಗ ನಮ್ಮ ದೊಡ್ಡ ವಯಸ್ಸಿನವರಿಗೆ ಮೂಗಿನಲ್ಲಿ ರಕ್ತಸ್ರಾವ ಅನ್ನೋದು ಆಗುತ್ತೆ. ಹಾಗಾದರೆ ಈಗ ಮೂಗಿನಲ್ಲಿ ಬ್ಲಡ್ ಅನ್ನೋದು ಬರ್ತಾ ಇದೆ, ಇದನ್ನು ಹೇಗೆ ನಾವು ಕಂಟ್ರೋಲ್ ಮಾಡೋದು ಅಂತ ತುಂಬ ಜನರು ಭಯಪಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ, ಮೂಗಿನಲ್ಲಿ ಯಾವ ವ್ಯಕ್ತಿಗೆ ರಕ್ತಸ್ರಾವ ಆಗ್ತಾ ಇರುತ್ತೋ ಆ ವ್ಯಕ್ತಿಯನ್ನು ನೀವು ಫಸ್ಟ್ ನೀವು ಕೆಳಗಡೆ ಕೂರಿಸ್ಬೇಕಾಗತ್ತೆ. ಕೆಳಗಡೆ ಕೂರಿಸ್ಬಿಟ್ಟು ತಲೆ ಎತ್ತುವತ್ತೆ ಮಾಡಿ, ತಲೆ ಮೇಲಕ್ಕೆ ಮಾಡಿಸಿ ಮಾಡಿಸ್ಬಿಟ್ಟು ನೀವು ಈ ಥರ ಮಾಡೋದ್ರಿಂದ ಸ್ಪೆಕ್ಟ್ರಮ್ ಅಂತ ಹೇಳಿದ್ನಲ್ಲ, ತುಂಬಾ ರಕ್ತನಾಳಗಳಿರುತ್ತೆ ಅಂತ, ಅಲ್ಲಿ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ, ಸ್ವಲ್ಪ ಬ್ಲಡ್ ಬರೋದು ಕಡಿಮೆ ಆಗುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂದರೆ, ತುದಿಯಲ್ಲಿ, ಮೂಗಿನ ತುದಿಯಲ್ಲಿ ನೀವು ಗಟ್ಟಿಯಾಗಿ ಇಟ್ಕೊಬೇಕಾಗತ್ತೆ. ಬಾಯಿಂದ ಉಸಿರಾಡೋಕ್ಕೆ ಹೇಳಿ ಅವ್ರಿಗೆ, ಯಾರಿಗೆ ರಕ್ತ ಬರ್ತಾ ಇರುತ್ತೋ ಅಂಥವ್ರಿಗೆ. ಆಮೇಲೆ ನೀವು ಮೇನ್ ಬಂದ್ಬಿಟ್ಟು ಅವ್ರಿಗೆ ಸೀನ್ಬಾರ್ದು, ಆ ಥರ ನೀವು ನೋಡ್ಕೊಳ್ಳಿ. ಆ ಐಸ್ ಎಲ್ಲಿ ಇದು ಬರ್ತಾ ಇರುತ್ತಲ್ಲ ಆ ಭಾಗ, ಮೂಗಿನ ಭಾಗದಲ್ಲಿ ನೀವು ಐಸಿಂದ ನೀವು ಸ್ಕ್ರಬ್, ಐಸ್ ಕ್ಯೂಬ್ ಇರುತ್ತಲ್ಲ ಆ ಐಸ್ ಕ್ಯೂಬಿಂದ ನೀವು ಸ್ಕ್ರಬ್ ಮಾಡಿದ್ರು ಸಹ ತುಂಬ ಬೇಗನೆ ಒಳ್ಳೆ ರಿಸಲ್ಟ್ಸನ್ನ ಆ ಟೈಮಲ್ಲಿ ನೀವು ಕಾಣ್ತೀರಿ. ರಕ್ತ ಫುಲ್ಲು ನಿಂತೋಗಬೇಕು, ಕಂಪ್ಲೀಟಾಗಿ ಬರೋದು ನಿಂತ ಮೇಲೆ ನೀವೇನು ಮಾಡಿ ಅಂದರೆ, ನಾಸಲ್ ಸ್ಪ್ರೇ ಅನ್ನೋದು ಸಿಗುತ್ತೆ, ಅದನ್ನು ನೀವು ಮೂಗಿನೊಳಗೆ ಅಪ್ಲೈ ಮಾಡಿ. ಇಲ್ಲ, ನನಗೆ ನಾಸಲ್ ಸ್ಪ್ರೇ ಮನೆಯಲ್ಲಿಲ್ಲ, ನಮಗೆ ಇಲ್ಲೆಲ್ಲೂ ಸಿಗಲ್ಲ ಅಂದರೆ, ನೀವು ಉಪ್ಪು ನೀರು ಇರುತ್ತಲ್ಲ ಆ ಉಪ್ಪು ನೀರಿನಿಂದ ನೀವು ಮೂಗನ್ನು ಕ್ಲೀನ್ ಮಾಡ್ಕೊಳ್ಳಿ, ಸಾಕು, ಅಷ್ಟಕ್ಕೇ ಅರ್ಧ ಕ್ಲೀನ್ ಆಗುತ್ತೆ, ತುಂಬ ಬೇಗನೆ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.